ವರ್ಷಗಳ ಬಳಿಕ ಮತ್ತೆ ನಡೆದಿದೆ ಪುತ್ತೂರು ನಗರಸಭೆ ಚುನಾವಣೆ. 2018ರಲ್ಲಿ ನಡೆದಿದ್ದ ಚುನಾವಣೆ ಆಯ್ಕೆ ಪ್ರಕ್ರಿಯೆಯ ನಂತರ ರಾಜ್ಯವ್ಯಾಪ್ತಿಯಾಗಿ ಮೀಸಲಾತಿಗೆ ಹೈಕೋರ್ಟ್ ತಡೆಯಾಜ್ಞೆ ಇದ್ದ ಕಾರಣಕ್ಕೆ ಪುತ್ತೂರಿನಲ್ಲಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಕಡಿವಾಣ ಬಿದ್ದಿತ್ತು. ಆದರೆ ಇದೀಗ ಮೂರನೇ ಬಾರಿ ಪ್ರಕಟಗೊಂಡಿದ್ದ ಪರಿಷ್ಕೃತ ಮೀಸಲಾತಿ ಪಟ್ಟಿಯಂತೆ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಪುತ್ತೂರು ನಗರಸಭಾ ಸಭಾಂಗಣದಲ್ಲಿ ಬಿಜೆಪಿ ಸಂಘ ಪರಿವಾರದ ಪ್ರಮುಖರ ಸಭೆಯಲ್ಲಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷತೆಯ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯು ನಡೆಯಿತು. ಬಾಲ್ಯದಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ಬೆಳೆದು ಬಂದು ಸಂಘಟನಾ ಚತುರರಾಗಿ ಹೋರಾಟದ ಮೂಲಕ ಎಲ್ಲರನ್ನ ಒಗ್ಗೂಡಿಸಿ ತನ್ನ 30ನೇ ವರ್ಷದಲ್ಲೇ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿ, ಪುತ್ತೂರು ನಗರ ಮಂಡಲದ ಅಧ್ಯಕ್ಷರಾಗಿ, ಸತತವಾಗಿ 4 ಬಾರಿ ಪುರಸಭಾ ಸದಸ್ಯರಾಗಿ, ಹೀಗೆ ರಾಜಕೀಯ ರಂಗದಲ್ಲಿ ಸೋಲಿಲ್ಲದ ಸರದಾರನಾಗಿ ವಿಜಯ ಪತಾಕೆ ಹಾರಿಸಿರುವ ಜೀವಂಧರ್ ಜೈನ್ ಅವರು ಚುನಾವಣೆ ಮೂಲಕ ಇಲ್ಲೂ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸದಸ್ಯ ಪಿಜೆ ಜಗನ್ನಿವಾಸರಾವ್ ಅವರ ಸೂಚನೆ, ಗೌರಿಬನ್ನೂರು ಅವರ ಅನುಮೋದನೆಯೊಂದಿಗೆ ಸಕ್ರಿಯ ಕಾರ್ಯಕರ್ತ, ಹಲವು ರಂಗಗಳಲ್ಲಿ ಸಾಧನೆಗೈದ ಜೀವಂಧರ್ ಜೈನ್ ಅವರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿಕೊಂಡರು. ಎಂಬಿಎ ಪದವೀಧರರಾಗಿ ಮಹಿಳಾ ಮೋರ್ಚಾದ ನಗರಾಧ್ಯಕ್ಷ, ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ, ನಿರ್ದೇಶಕಿ, ಸ್ಕೌಟ್ ಗೈಡ್ನ ತಾಲೂಕು ಕಾರ್ಯದರ್ಶಿಯಾಗಿ, ಹೀಗೆ ಹಲವು ಕ್ಷೇತ್ರಗಳ ಸಂಘಟಕಿಯಾಗಿ ತೊಡಗಿಸಿಕೊಂಡಿರುವ ವಿದ್ಯಾ ಆರ್ ಗೌರಿ ಅವರು ಇಂದಿರಾ ಪುರುಷೋತ್ತಮ್ ಅವರ ಸೂಚನೆ ಮತ್ತು ಮಮತಾ ರಂಜನ್ ಅವರ ಅನುಮೋದನೆಯೊಡನೆ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡರು. ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಸಂಜೀವ್ ಮಠಂದೂರು ಮತ ಚಲಾವಣೆ ಮಾಡಿದ್ದು, ಇದೇ ವೇಳೆ ಸಾರಥಿಗಳ ಅಧಿಕೃತ ಆಯ್ಕೆಯ ಬಳಿಕ ಶಾಸಕರ ನೇತೃತ್ವದಲ್ಲಿ ಕಾಲ್ನಡಿಗೆಯಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಕಮಿಷನರ್ ಡಾಕ್ಟರ್ ಯತೀಶ್ ಉಳ್ಳಾಲ್ ಚುನಾವಣಾಧಿಕಾರಿಯಾಗಿ, ನಗರಸಭೆ ಪೌರಾಯುಕ್ತೆ ರೂಪಾ ಶೆಟ್ಟಿ ಅವರು ಸಹಾಯಕ ಚುನಾವಣಾಧಿಕಾರಿಯಾಗಿ ಸಹಕರಿಸಿದರು. ಈ ವೇಳೆ ಬಿಜೆಪಿ ಪ್ರಮುಖರು, ನಗರಸಭಾ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಬಹುಮತಗಳಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಜೀವಂಧರ್ ಜೈನ್ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ವಿದ್ಯಾ ಗೌರಿ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಇರತಕ್ಕಂಥ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಪುತ್ತೂರಿನ ಮಹಾಜನತೆ ಏನು ಆಶೀರ್ವಾದ ಮಾಡಿದರು ಭಾರತೀಯ ಜನತಾ ಪಾರ್ಟಿಗೆ, ಮುಂದಿನ ಅಭಿವೃದ್ಧಿಯ ಚಿಂತನೆಯಿಂದ ಆಶೀರ್ವಾದವನ್ನು ಮಾಡಿದ್ದಾರೆ. ಇವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಶಾಸಕರು ಸಂಜೀವ ಮಠಂದರ್ ಅವರು ಈಗಾಗಲೇ ನಗರದ 16 ಯೋಜನೆಗಳನ್ನು ಮಾಡಿದರೆ, ಆ ಯೋಜನೆಗಳನ್ನು ಇವರ ಮುಖಾಂತರ ಅನುಷ್ಠಾನ ತರತಕ್ಕಂಥ ಕೆಲಸ ಆಗುತ್ತೆ. ಜನ ಏನು ವಿಶ್ವಾಸ ಇಟ್ಟಿದ್ದಾರೆ ಆ ವಿಶ್ವಾಸಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡುತ್ತೆ ಅನ್ನತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀವಿ. ಮುಂದಿನ 2.5 ವರ್ಷ ಪುತ್ತೂರು ನಗರಸಭೆ ಒಂದು ಮಾದರಿ ನಗರಸಭೆಯಾಗಿ ರೂಪುಗೊಳ್ಳಲಿಕ್ಕಿದೆ. ಅದಕ್ಕೆ ಪುತ್ತೂರಿನ ಎಲ್ಲ ಮಹಾಜನತೆಯ ಸಹಕಾರವನ್ನು ಅಪೇಕ್ಷೆ ಪಡ್ತಾ, ಜನರ ನಿರೀಕ್ಷೆಗೆ ತಕ್ಕಂತೆ, ಈ ದೇಶದ ಪ್ರಧಾನಿಯವರ ಅಪೇಕ್ಷೆಯಂತೆ, ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಅಭಿವೃದ್ಧಿಯ ಪಥದೆಡೆಗೆ ಆ ಒಂದು ಮಾರ್ಗದರ್ಶನದಲ್ಲಿ ಪುತ್ತೂರು ನಗರಸಭೆ ರಾಜ್ಯದಲ್ಲಿ ನಂಬರ್ 1 ನಗರಸಭೆಯಾಗಿ ಮೂಡಿ ಬರಲಿಕ್ಕೆ ಹೊಸ ಮತ್ತೊಮ್ಮೆ ಮಹಾಲಿಂಗೇಶ್ವರನ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ನಮ್ಮಲ್ಲಿ ಒಂದು 5 ಜನರ ಕಾಂಗ್ರೆಸ್ಸಿನ ವಿಪಕ್ಷ, ಇನ್ನೊಂದು STPIಯ ಒಬ್ಬ ಸದಸ್ಯರಿರುವಂಥ ಒಂದು ವಿಪಕ್ಷ ಇದೆ ಅಂತ ನಾನು ಭಾವಿಸ್ತೇವೆ. ಆದರೆ ಇವತ್ತು ವಿಪಕ್ಷದ 5 ಜನರಲ್ಲಿ 3 ಜನ ಬಹುಶಃ ಅವರ ಸದಸ್ಯರಿಗೆ ಮತ ಹಾಕುವ ಮುಖಾಂತರ ತಮ್ಮ ಭಿನ್ನ ಅಭಿಪ್ರಾಯವನ್ನು ತೋರಿಸಿಕೊಡುವ ಜೊತೆಯಲ್ಲಿ BJPಯ ಪರವಾಗಿದ್ದೇವೆ ಅಂತೇಳಿ 2 ಜನ ತೋರಿಸಿಕೊಟ್ಟಿದ್ದಾರೆ. ಬಹುಶಃ ಅದರಿಂದ ಮುಂದಿನ ದಿನಗಳಲ್ಲಿ ಪುತ್ತೂರಿನಲ್ಲಿ ಕಾಂಗ್ರೆಸ್ ಮುಕ್ತ ಒಂದು ನಗರಸಭೆಯನ್ನು ಕೂಡ ನಾವು ಕಾಣ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.
ಜನರೇನು ನಮ್ಮಲ್ಲಿ ವಿಶ್ವಾಸವನ್ನು ಇಟ್ಟಿದ್ದಾರೆ ಅದನ್ನು ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಲ್ಲಿ ನಾವು ಖಂಡಿತ ಯಶಸ್ವಿಯಾಗ್ತದೆ. ಆಡಳಿತ ಖಂಡಿತ ಜನರ ಬೇಡಿಕೆ ಏನುಂಟು ಅದನ್ನು ಮಾಡುವಲ್ಲಿ ನಾವು ಖಂಡಿತ ಯಶಸ್ವಿಗೊಳಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈಗಾಗಲೇ ತುಂಬ ಸಂತೋಷ ಆಗಿದೆ. 2 ವರ್ಷ 2 ತಿಂಗಳ ಕಾದು ನಮಗೆ ಪಕ್ಷ ಅನ್ನು ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಅವರು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಜನರು ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಅವರಿಗೆ ಕೂಡ ಕೃತಜ್ಞತೆಗಳು. ಪಕ್ಷದ ಎಲ್ಲ ಕಾರ್ಯಕರ್ತರು ನಮ್ಮನ್ನೆಲ್ಲ ಇಲ್ಲಿಗೆ ಕಳಿಸಿದ್ದಾರೆ, ಹಾಗೆ 25 ನಗರಸಭಾ ಸದಸ್ಯರು ಕೂಡ ಇದ್ದಾರೆ ಬೆಂಬಲಕ್ಕೆ. ನಾವೆಲ್ಲ ಒಂದು ದೊಡ್ಡ ಶಕ್ತಿಯಾಗಿ ಈ ಪುತ್ತೂರಿಗೆ ನಾವು ಯಾವುದೆಲ್ಲ ಚುನಾವಣೆ ಸಮಯದಲ್ಲಿ ಆಶ್ವಾಸನೆ ನೀಡಿದೆವೋ ಅದನ್ನೆಲ್ಲ ಪೂರೈಸ್ತೇವೆ.